ಜಗತ್ತಿನಲ್ಲಿ ಅಷ್ಟು ಬೇಗ ಯಾವ ವಿಷಯಗಳು ಬದಲಾಗುವುದಿಲ್ಲ, ಅದು ಮನುಷ್ಯನ ನಿಯತ್ತು ಮತ್ತು ದೃಷ್ಟಿ ಬದಲಾದಂತೆ. ಒಂದು ವೇಳೆ ಯಾವುದಾದರೂ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಆರೋಪ ಹೊರಿಸಿದ್ರೆ ಅವರ ಜೊತೆ ಮಾತನಾಡಿ. ಒಂದು ವೇಳೆ ನಿಮ್ಮ ಮೇಲೆ ಎಲ್ಲರ ಆರೋಪಗಳಿದ್ರೆ ಈ ಸಮಯದಲ್ಲಿ ಸ್ವತಃ ನೀವೇ ನಿಮ್ಮ ಜೊತೆ ಮಾತನಾಡಬೇಕು. ಯಶಸ್ಸು ಸಿಕ್ಕಾಗ ಎಲ್ಲರೂ ಸಂಭ್ರಮಿಸುತ್ತಾರೆ, ಇದು ಸರಿ ಇದೆ. ಆದರೆ ಸೋತಾಗ ಅದರಿಂದ ಕಲಿಯುವುದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಂಸಾರದಲ್ಲಿ ಅನೇಕ ಜನರು ಯೋಗ್ಯತೆಗಳ ಡಬ್ಬಿಗಳನ್ನು ಹೊತ್ತು ತಿರುಗಾಡ್ತಾ ಇದ್ದಾರೆ, ಅವುಗಳ ಲಾಭ ಅವರಿಗೆ ಸಿಕ್ಕೇ ಇಲ್ಲ. ಯಾಕಂದರೆ ಅವರು ಶ್ರಮ ಮತ್ತು ಕಷ್ಟದ ಹಿಂದೆ ಅಲ್ಲ, ಬದಲಿಗೆ ಧನ ಸಂಪತ್ತಿನ ಹಿಂದೆ ಓಡ್ತಾ ಇರ್ತಾರೆ. ಒಂದು ಮರವು ಈ ಒಂದು ವಿಷಯದಲ್ಲಿ ಎಂದಿಗೂ ಚಿಂತೆಗೀಡಾಗುವುದಿಲ್ಲ, ಅದು ತನ್ನ ಎಷ್ಟು ಹೂಗಳು ಬಾಡಿ ಹೋದವು ಮತ್ತು ತನ್ನ ಎಷ್ಟು ಹೂಗಳು ಉದುರಿ ಹೋದವು ಅಂತ. ಅದು ಎಂದಿಗೂ ಹೊಸ ಹೂಗಳನ್ನು ಸೃಷ್ಟಿ ಮಾಡುವಂಥ ಕಾರ್ಯದಲ್ಲಿರುತ್ತದೆ. ನೀವು ಒಂದು ಮರದಿಂದ ತುಂಬಾ ಆಳವಾದ ಶಿಕ್ಷಣವನ್ನು ಕಲಿಯಬಹುದು, ಅದು ನೀವೆಷ್ಟೇ ಕಳೆದುಕೊಂಡಿರಬಹುದು. ಈ ನೋವನ್ನು ಮರೆತು ನೀವು ಹೊಸದಾಗಿ ಏನನ್ನ ಮಾಡಬಹುದು ಅನ್ನೋದ್ರ ಮೇಲೆ ಗಮನವಿಡಿ. ಎಂದಿಗೂ ನೀವು ಇನ್ನೊಬ್ಬರಿಗಿಂತ ನೀವು ಕಡಿಮೆ ಇದ್ದೀರಾ ಅಂತ ಯೋಚನೆ ಮಾಡಬೇಡಿ, ಯಾಕಂದರೆ ಎಲ್ಲರ ಅಸ್ತಿತ್ವ ತಮ್ಮಲ್ಲಿರುತ್ತೆ. ಸೂರ್ಯನ ಮುಂದೆ ದೀಪವು ಚಿಕ್ಕದಾಗಿರಬಹುದು, ಆದರೆ ಕತ್ತಲೆಯ ಮುಂದೆ ದೀಪದ ಬೆಳಕು ತುಂಬಾ ಇರುತ್ತೆ. ಇನ್ನೊಬ್ಬರ ಮುಂದೆ ಭಿಕ್ಷೆ ಬೇಡಲು ಕೈಗಳನ್ನು ಬಳಸೋದಕ್ಕಿಂತ ಆ ಕೈಗಳನ್ನು ಕೆಲಸದಲ್ಲಿ ಬಳಸುವುದು ತುಂಬ ಉತ್ತಮ. ಜೀವನದಲ್ಲಿ ಎಂದಾದರೂ ಸೋತು ಕುಳಿತಾಗ ಈ ಒಂದು ಮಾತನ್ನು ನೆನಪಿಸಿಕೊಳ್ಳಿ. ಒಂದು ವೇಳೆ ನಿಮ್ಮೊಳಗೆ ಗೆಲ್ಲುವ ಒಂದು ಹಠ ಇದ್ದರೆ ಸೋಲಿಗೂ ಕೂಡ ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಯಾವುದಾದ್ರೂ ವಿಷಯಗಳಿಗೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಯಾವುದಾದ್ರೂ ವ್ಯಕ್ತಿ ಯಶಸ್ವಿ ಆಗೋದಾಗಿದ್ರೆ ಜಗತ್ತಿನಲ್ಲಿರುವ ಎಲ್ಲ ದುಃಖದಿಂದ ತುಂಬಿಕೊಂಡ ಜನರು ಎಲ್ಲಕ್ಕಿಂತ ಯಶಸ್ವಿಯಾಗುತ್ತಿದ್ದರು. ಇಲ್ಲಿ ಈ ಒಂದು ಮಾತನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕ್ರೈ ಮಾಡೋದ್ರಿಂದ ಅಲ್ಲ, ಬದಲಿಗೆ ಟ್ರೈ ಮಾಡೋದ್ರಿಂದ ನಿಮಗೆ ಯಶಸ್ಸು ಸಿಗುತ್ತದೆ. ಜೀವನವು ಒಂದೇ ಬಾರಿ ಸಿಕ್ಕಿದೆ ಅಂದರೆ ಏನಾದರೂ ಆಗಿ ತೋರಿಸಿ. ಇಂದು ಸಮಯ ಕೆಟ್ಟದಾಗಿದ್ದರೆ ಏನಾಯ್ತು, ಒಂದು ದಿನ ಇದನ್ನು ಬದಲಿಸಿ ತೋರಿಸಿ. ದುರ್ಬಲ ಜನರು ತಮ್ಮ ಸೇಡನ್ನು ಹೊಡೆದಾಡಿ ತೀರಿಸ್ಕೊಳ್ತಾರೆ, ಬುದ್ಧಿವಂತ ಜನರು ಮುಂದೆ ಇರುವಂಥ ವ್ಯಕ್ತಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿ ಅವರ ಸೇಡನ್ನು ತೀರಿಸ್ಕೊಳ್ತಾರೆ. ಯಾವಾಗಾದರೂ ಕೆಟ್ಟ ಸಮಯ ಬಂದರೆ ಈ ಒಂದು ಮಾತನ್ನು ನೆನಪಿಡಿ, ಪ್ರಕೃತಿಯು ಸಹ ಅಂಥ ಜನರೊಂದಿಗೆ ಮಾತ್ರ ಆಟ ಆಡುತ್ತದೆ, ಅದು ಒಳ್ಳೆಯ ಆಟಗಾರರೊಂದಿಗೆ. ಇನ್ನು ಲೈಫ್ನಲ್ಲಿ ಬೆಳೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಬಿದ್ದ ನಂತರವೇ ಮೇಲೇಳುವ ಬಿಟ್ಟು ಬೇರೆ ಯಾವ ಆಪ್ಷನ್ ಇರೋದಿಲ್ಲ. ಇಲ್ಲಿರುವ ವಿಡಿಯೋ ಸಾರಾಂಶ ಇಷ್ಟೇ, ಒಮ್ಮೆ ನೀವು ಕೆಳಗಡೆ ಬಿದ್ದು ನೋಡಿ, ಯಾರೂ ಸಹ ನಿಮ್ಮನ್ನು ಎತ್ತಲು ಬರೋದಿಲ್ಲ. ನೀವು ಸ್ವಲ್ಪ ಹಾರಿ ನೋಡಿ, ಎಲ್ಲರೂ ನಿಮ್ಮನ್ನು ಕೆಡವಲು ಬರ್ತಾರೆ. ಈ ಕಾರಣದಿಂದ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಬಿಡಿ. ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಬೇಕಾದರೂ ಹೇಳಿ, ಏನು ಬೇಕಾದರೂ ಯೋಚನೆ ಮಾಡಲಿ, ನೀವು ಕೇವಲ ನಿಮ್ಮ ಗುರಿಯತ್ತ ಫೋಕಸ್ ಮಾಡಿರಿ. ಯಾವುದು ನಿಮ್ಮ ಜೀವನವನ್ನು ರೂಪಿಸುತ್ತೋ ಅಂಥ ಕೆಲಸದ ಮೇಲೆ ಮಾತ್ರ ಗಮನವಿಡಿ. ಎಂದಿಗೂ ಇನ್ನೊಬ್ಬರನ್ನು ಕಾಪಿ ಮಾಡೋಕೋಬೇಡಿ. ಸ್ವತಃ ನಿಮ್ಮನ್ನು ನೀವು ಯಾವ ರೀತಿ ಮಾಡಬೇಕಂದ್ರೆ ಜಗತ್ತು ನಿಮ್ಮನ್ನು ಕಾಪಿ ಮಾಡಬೇಕು. ತೊಂದರೆಗಳ ಬಗ್ಗೆ ಎಂದಿಗೂ ಚಿಂತೆ ಮಾಡಬೇಡಿ, ಯಾಕಂದರೆ ಯಾರಿಗೆ ಜೀವನದಲ್ಲಿ ತುಂಬಾ ದೊಡ್ಡದಾಗಿ ಸಾಧಿಸಲು ಇಷ್ಟ ಇರುತ್ತೋ ಅವರು ಚಿಂತೆಗಳನ್ನು ಹಿಂದಿಕ್ಕುತ್ತಾರೆ. ವಿಡಿಯಂತದಲ್ಲಿ ನಾನು ಹೇಳೋದಿಷ್ಟೇ, ಒಂದು ವೇಳೆ ಗುರಿಯನ್ನು ತಲುಪಲು ನಿಮಗೆ ಇಷ್ಟ ಇದ್ದರೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಇಲ್ಲಿ ಅದೃಷ್ಟದ ರೊಟ್ಟಿಯನ್ನು ನಾಯಿಯೂ ಸಹ ತಿನ್ನುತ್ತದೆ. ಒಂದು ವೇಳೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋ ಕೆಳಗಡೆ ಎಸ್ ಅಂತ ಕಾಮೆಂಟ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಾಮೆಂಟ್ ಹಾಕಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಿನ ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.